ರೂಪ ಅನ್ನೋ ಹೆಸರು ಕೇಳಿದ ತಕ್ಷಣ ಸಾಕು ಅಥವಾ ರೋಹಿಣಿ ಅನ್ನೋ ಹೆಸರು ಕೇಳಿದ ತಕ್ಷಣ ಸಾಕು ಇವರ್ಯಾರು ನಮ್ಮ ಪಕ್ಕದ ಮನೆಯವರು ಅಂತ ಅಲ್ಲ ಐಎಎಸ್ ಮತ್ತು ಐಪಿಎಸ್ ಅಧಿಕಾರಿಗಳು ಅನ್ನೋದು ಜಗಜ್ಜಾಹಿರಾಗಿದೆ ಅಂತ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದಂಥ ಉನ್ನತ ಅಧಿಕಾರಿಗಳು ಇತ್ತೀಚೆಗೆ ಕಳೆದ ಕೆಲವು ದಿನಗಳಿಂದ ಹಾದಿರಾಮ್ ಪಾಠ ಬೀದಿರಾಮ್ ಪಾಠಕ್ಕೆ ಸಾಕ್ಷಿಯಾಗಿ ಸಮಾಜಕ್ಕೆ ಮತ್ತು ಸರ್ಕಾರಕ್ಕೆ ಒಂದು ಮುಜುಗರ ತರುವಂಥ ವಾತಾವರಣ ಸೃಷ್ಟಿ ಮಾಡಿದ್ರು ಅನ್ನುವ ಆರೋಪ ಕೂಡ ಇವರ ಮೇಲಿದೆ ಕಾನೂನು ಹೋರಾಟಕ್ಕೆ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಇಳಿದಿದ್ದಾರೆ ಐಪಿಎಸ್ ಅಧಿಕಾರಿ ಡಿ ರೂಪಾ ಅವರ ವಿರುದ್ಧ ಕಾನೂನು ಸಮರವನ್ನ ಈಗಾಗಲೇ ಸಾರಿದ್ದಾರೆ 21 ಅಂಶಗಳನ್ನು ಮುಂದಿಟ್ಟು ಲೀಗಲ್ ನೋಟಿಸ್ ಕೂಡ ಜಾರಿ ಮಾಡಲಾಗಿದೆ ಅನ್ನುವ ನ್ಯೂಸ್ ಇದೆ 1 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆ ಹಾಕೋದಾಗಿ ಉಲ್ಲೇಖ ಮಾಡಿದ್ದಾರೆ ಸಿಟಿ ಸಿವಿಲ್ ಕೋರ್ಟ್ ನಲ್ಲಿ ರೂಪಾ ವಿರುದ್ಧ ನಿರ್ಬಂಧಾಜ್ಞೆ ಅರ್ಜಿಯನ್ನು ಕೂಡ ಸಲ್ಲಿಸಲಾಗಿದೆ ಅರ್ಜಿದಾರರ ಪರ ವಕೀಲರು ವಾದವನ್ನು ಮಂಡಿಸಿದ್ದಾರೆ ಕೋರ್ಟ್ ಆಲಿಸಿದೆ ಇವತ್ತು ಆದೇಶವನ್ನು ಪ್ರಕಟಿಸುತ್ತೆ ಇವತ್ತು ಆದೇಶವನ್ನು ಪ್ರಕಟಿಸಲಿದೆ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ ಇವರ ಫ್ರೀಡಂ ಆಪಲ್ ಕಲ್ತು ತರಕಾರಿ ಬೆಳೆತಿದ್ದೀರಾ ಹಾಗಾದ್ರೆ ನಿಮ್ಮ ತರಕಾರಿಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಮಧ್ಯೆ ಐಪಿಎಸ್ ರೂಪಾಗೆ ತಮ್ಮ ವಕೀಲರ ಮೂಲಕ ಕೂಡ ನೋಟಿಸ್ ಕೊಡಲಾಗಿದೆ ಹಿರಿಯ ವಕೀಲ ಸಿವಿ ನಾಗೇಶ್ ಮೂಲಕ ಈ ಒಂದು ಲೀಗಲ್ ನೋಟಿಸ್ ಜಾರಿ ಮಾಡಲಾಗಿದೆ ಒಟ್ಟಿನಲ್ಲಿ ಆರ್ಆರ್ ವಾರ್ ಹೆನ್ರಿ ಆರ್ಆರ್ ವಾರ್ ಎಲ್ಲರಿಗೂ ಕೂಡ ಈಗ ಚಿರಪರಿಚಿತ ರೋಹಿಣಿ ವರ್ಸಸ್ ರೂಪಾ ಐಪಿಎಸ್ ಅಧಿಕಾರಿ ರೂಪಾ ಡಿ ರೂಪಾ ಮೌದ್ಗಿಲ್ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಈಗಾಗಲೇ ಹಲವು ವಿಚಾರಗಳಿಂದ ಮನೆ ಮಾತಾಗಿದ್ದಾರೆ ಆಫ್ ಕೋರ್ಸ್ ಅವರು ಅಲಂಕರಿಸಿರುವಂತ ಹುದ್ದೆ ಇದೆಯಲ್ಲ ಅದು ಉನ್ನತ ಹುದ್ದೆ ಆ ರೀತಿಯಾಗಿ ನಾವು ಕೂಡ ಹುದ್ದೆಯನ್ನು ಅಲಂಕರಿಸಬೇಕು ಅಂತ ಬಹಳಷ್ಟು ಜನ ಕನಸು ಕಂಡಿರ್ತಾರೆ ಇಂತಹ ಅಧಿಕಾರಿಗಳನ್ನು ಮಾಡೆಲ್ಗಳನ್ನಾಗಿ ಇಟ್ಕೊಂಡಿರ್ತಾರೆ ಮಾದರಿಯನ್ನೇ ಆಗಿರಿಸಿಕೊಂಡಿರ್ತಾರೆ ನಾವಾದರೆ ಈ ರೀತಿಯಾಗಿ ಐಪಿಎಸ್ ಆಗಬೇಕು ಐಎಎಸ್ ಆಗಬೇಕು ಅಂತ ಕನಸು ಕಂಡಿರ್ತಾರೆ ಆದರೆ ಅಂಥ ಹುದ್ದೆಗೆ ಅದರದೇ ಆದಂಥ ಮಾನ್ಯತೆ ಗೌರವ ಇದ್ದೇ ಇರುತ್ತೆ ಹಾಗೆಯೇ ಆ ವ್ಯಕ್ತಿಗಳಿಗೂ ಕೂಡ ಅದೇ ರೀತಿಯಾದಂಥ ಒಂದು ಗೌರವ ಇದ್ದೇ ಇರುತ್ತೆ ಅನ್ನುವ ಭಾವನೆ ಇರುತ್ತೆ ಆದರೆ ಆ ಗೌರವ ಕೆಲವು ಚ್ಯುತಿ ಬಂದಿದೆಯಾ ಅನ್ನುವ ನಿಟ್ಟಿನಲ್ಲಿ ಸದ್ಯದ ವಾತಾವರಣ ನಿರ್ಮಾಣವಾಗಿತ್ತು ಹಾಗೆಯೇ ಸರ್ಕಾರದ ಅನೇಕ ಗಣ್ಯರು ಈಗಾಗಲೇ ಮುಖ್ಯಮಂತ್ರಿಗಳು ಗೃಹ ಸಚಿವರು ಕಾನೂನು ಸಚಿವರು ಎಲ್ಲರೂ ಕೂಡ ಏನ್ರಿ ಇವರು ಮನೆಯಲ್ಲಿ ಇಟ್ಕೊಳ್ಬೇಕಾದಂಥ ವಿಚಾರಗಳನ್ನು ಹೊರಗೆ ತರ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಫೈಟ್ ನಡೆಸ್ತಾ ಇದ್ದಾರೆ ಇದು ಖಂಡಿತವಾಗ್ಲೂ ಸರಿಯಲ್ಲ ಅನ್ನೋದನ್ನು ಈಗಾಗಲೇ ಹೇಳಿದರು ಮತ್ತು ಸಿಎಸ್ಗೂ ಕೂಡ ಸೂಚನೆ ಮೇರೆಗೆ ಅವ್ರಿಗೊಂದಿಷ್ಟು ಚಾಟಿ ಬೀಸಲಾಗಿತ್ತು ತದನಂತರ ವಾರ್ ಕಡಿಮೆ ಆಯ್ತಾ ಅಂತ ನಾವು ಅಂದ್ಕೊಳ್ತಾ ಇದ್ವಿ ಆದರೆ ಆ ವಾರ್ ಯಾಕೋ ಸದ್ಯಕ್ಕೆ ನಿಲ್ತಾ ಇಲ್ಲ ಅನ್ನೋದು ಈಗ ಸದ್ಯಕ್ಕೆ ಸಿಗ್ತಾ ಇರುವಂಥ ಅಂಶ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಆ್ಯಂಡ್ ಅನಾಲಿಸಿಸ್ ನೀಡ್ತಾರೆ ನನ್ನ ಸಹೋದ್ಯೋಗಿ ನಮ್ಮ ಕ್ರೈಮ್ ಬ್ಯೂರೋ ಕರೆಸ್ಪಾಂಡೆಂಟ್ ಅಶ್ವಥ್ ಅಶ್ವಥ್ ವೆರಿ ಗುಡ್ ಮಾರ್ನಿಂಗ್ ಈಗ ರೋಹಿಣಿ ಸಿಂಧೂರಿ ಐಎಎಸ್ ಅಧಿಕಾರಿ ಯಾವೆಲ್ಲ ಅಂಶಗಳನ್ನು ಆಧರಿಸಿ ಯಾವೆಲ್ಲ ಪಾಯಿಂಟ್ಸ್ಗಳನ್ನು ಗಮನದಲ್ಲಿಟ್ಕೊಂಡು ಐಪಿಎಸ್ ಅಧಿಕಾರಿ ರೂಪಾ ಅವರ ವಿರುದ್ಧ ಕಾನೂನು ಸಮರ ಸಾರಿದ್ದಾರೆ ಲೇಟೆಸ್ಟ್ ಅಪ್ಡೇಟ್ಸ್ ಪ್ಲೀಸ್ ರಾಘವ ಸೂರ್ಯ ಕಳೆದ 2-3 ದಿನಗಳಿಂದ ಅಶ್ವಥ್ ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ ಕುಡಿ ಗೋ ಹೆಡ್ ಒನ್ಸ್ ಅಗೇನ್ ರಾಘವ ಸೂರ್ಯ ಎಸ್ 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 ಗೋ ಹೆಡ್ ಗೋ ಹೆಡ್ ರಾಘವ ಸೂರ್ಯ ಕಳೆದ 3-4 ದಿನಗಳಿಂದ ಐಪಿಎಸ್ ಅಧಿಕಾರಿ ರೂಪಾ ಹಾಗೂ ಐಎಎಸ್ ಅಧಿಕಾರಿಯಾಗಿರುವಂತಹ ರೋಹಿಣಿ ಸಿಂಧೂರಿ ಅವರ ಏನು ಒಂದು ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಕೋರ್ಟ್ ಮೆಟ್ಟಿಲೇರುವಂತಹ ಒಂದು ವಿಚಾರಕ್ಕೆ ಬಂದಿರುವಂತದ್ದು ಅಂದ್ರೆ ಈಗಾಗಲೇ ಏನು ರೋಹಿಣಿ ಸಿಂಧೂರಿಯವರು ಐಪಿಎಸ್ ಅಧಿಕಾರಿ ರೂಪಾ ಅವರ ವಿರುದ್ಧ ಒಂದು ಕಾನೂನು ಸಮರಕ್ಕೆ ಮುಂದಾಗಿರುವಂತದ್ದು ಈಗಾಗಲೇ ಏನು ಹಿರಿಯ ವಕೀಲರಾಗಿರುವಂತಹ ಸಿವಿ ನಾಗೇಶ್ ಅವರ ಒಂದು ಮೂಲಕ ಒಂದು ಲೀಗಲ್ ನೋಟಿಸ್ ಅನ್ನ ರೂಪಾ ಅವರಿಗೆ ಕೊಟ್ಟಿರುವಂತದ್ದು ಅಂದ್ರೆ ಆ ಒಂದು ನೋಟಿಸ್ ಅಲ್ಲಿ ಸುಮಾರು 21 ಅಂಶಗಳನ್ನ ಉಲ್ಲೇಖ ಮಾಡಿರುವಂತದ್ದು ಅಂದ್ರೆ ಅವರು ಏನು ರೋಹಿಣಿ ವಿರುದ್ಧ ಒಂದಷ್ಟು ಆರೋಪಗಳನ್ನ ಮಾಡಿದ್ರು ಆ ಆರೋಪಗಳನ್ನ ಇಟ್ಟುಕೊಂಡೇ ಇವರು ಎಲ್ಲೋ ಒಂದ್ ಕಡೆ ತನ್ನ ಒಂದು ಇಮೇಜ್ಗೆ ಡ್ಯಾಮೇಜ್ ಮಾಡುವಂತಹ ಒಂದು ಕೆಲಸವನ್ನ ರೂಪಾ ಅವರು ಮಾಡ್ತಿದ್ದಾರೆ ಸೊ ಹಾಗಾಗಿ ಅವರಿಗೆ ಕಾನೂನು ರೀತಿಯಲ್ಲಿ ಅವರಿಗೆ ಉತ್ತರವನ್ನ ಕೊಡಬೇಕು ಅಂತ ಹೇಳಿ ಅವರ ಮೇಲೆ ಒಂದು ಮಾನನಷ್ಟ ಮೊಕದ್ದಮೆಯನ್ನ ಹೂಡುವಂತಹ ಒಂದು ಕೆಲಸವನ್ನ ಈಗ ರೋಹಿಣಿ ಸಿಂಧೂರಿಯವರು ಮಾಡ್ತಾ ಇರೋದು ಅಂದ್ರೆ ಇಲ್ಲಿ ಒಂದು ವಿಚಾರವನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ ರೋಹಿಣಿ ಸಿಂಧೂರಿಯವರು ಕೂಡ ಈ ಒಂದು ವಿಚಾರವನ್ನ ತುಂಬಾ ಗಂಭೀರವಾಗಿ ತೆಗೆದುಕೊಂಡಿರುವಂಥದ್ದು ಅಂದ್ರೆ ಎಲ್ಲೋ ಒಂದ್ ಕಡೆ ಅವರಿಗೆ ಲೀಗಲಿ ಅಂದ್ರೆ ಕಾನೂನಾತ್ಮಕವಾಗಿ ಅವರಿಗೆ ಉತ್ತರವನ್ನ ಕೊಡುವಂತಹ ಒಂದು ಕೆಲಸವನ್ನ ರೋಹಿಣಿ ಕೂಡ ಮಾಡ್ತಾ ಇರುವಂಥದ್ದು ಸೊ ಹಾಗಾಗಿ ಇದಕ್ಕೆ ರೂಪ ಯಾವ ರೀತಿ ಪ್ರತಿಕ್ರಿಯೆಯನ್ನ ಕೊಡ್ತಾರೆ ಮತ್ತೆ ಅವರು ಯಾವ ರೀತಿ ಆ ಸ್ಟ್ರಾಟಜಿಯನ್ನ ಮಾಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ ಸದ್ಯಕ್ಕೆ ಈ ಒಂದು ಪ್ರಕರಣ ಎಲ್ಲೋ ಒಂದ್ ಕಡೆ ಒಂದು
ತಾರ್ಕಿಕ ಅಂತ್ಯವನ್ನ ಕಾಣೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಬಹುದು. ಯಾಕೆಂದ್ರೆ ಕೋರ್ಟ್ ಮೆಟ್ಟಿಲು ಏರಿತು ಅಂತಂದ್ಮೇಲೆ ಆ ಒಂದು ಪ್ರಕರಣ ಕೋರ್ಟ್ ಅಲ್ಲೇ ಡಿಸೈಡ್ ಆಗಬೇಕು. ಸೊ ಹಾಗಾಗಿ ಎಲ್ಲ ಒಂದ್ ಕಡೆ ಈ ಒಂದು ಪ್ರಕರಣ ಇನ್ನು ಕೂಡ ಒಂದಷ್ಟು ದಿನಗಳ ಕಾಲ ಎಳೆಯುವಂತಹ ಒಂದು ಸಾಧ್ಯತೆ ಇದೆ ಅಂತ ಹೇಳ್ಬೋದು ರಾಘವಸ್ಕೆ. ಜೊತೆಗೆ ಅಂತಂದ್ರೆ ಈಗಾಗಲೇ ಏನು ಸರ್ಕಾರ ಈ ಒಂದು ವಿಚಾರವನ್ನು ಕೂಡ ತುಂಬಾ ಗಂಭೀರವಾಗಿ ತೆಗೆದುಕೊಂಡಿದ್ರು ಕೂಡ ಎಲ್ಲ ಒಂದ್ ಕಡೆ ವರ್ಗಾವಣೆ ಮಾಡಿದ್ರು ಕೂಡ ಈ ಒಂದು ಪ್ರಕರಣ ಅಷ್ಟೊಂದು ಅಂದ್ರೆ ಅಂತ್ಯ ಕಾಣಲಿಕ್ಕೆ ರೋಹಿಣಿ ಸುಂದರಿ ಕೂಡ ಬಿಡ್ತಾ ಇಲ್ಲ, ಜೊತೆಗೆ ರೂಪಾ ಅವರು ಕೂಡ ಬಿಡ್ತಾ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂತಹದ್ದು ರಾಘವಸ್ಕೆ. Got it. Thank you, Ashwath. Freedom Apple ಕಲ್ತು ತರಕಾರಿ ಬೆಳಿತಿದ್ದೀರಾ? ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.